ಹಾಯ್, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ಎನ್ಆರ್ಕೆ. ಇವತ್ತಿನ ರೆಸಿಪಿ ಲಂಡನ್ ಆಲ್ಮಂಡ್ ಕುಕ್ಕೀಸ್. ಇದನ್ನು ಮನೆಯಲ್ಲೇ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿನ ಲೋ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಹುರಿದ್ಮೇಲೆ ಇದನ್ನು ತಣ್ಣಗಾಗಿಬಿಡೋಣ, ಕ್ರಿಸ್ಪಿ ಆಗತ್ತದು. ಅದಾದಮೇಲೆ ಬಟರ್ ತೊಗೊಂಡಿದ್ದೀನಿ. ಬೆಣ್ಣೆ ನಾವು ರೂಮ್ ಟೆಂಪ್ರೇಚರಲ್ಲಿರೋದನ್ನ ಯೂಸ್ ಮಾಡ್ತಿದ್ದೀನಿ ನಾನು. ಮತ್ತು ಅದನ್ನು 1 ನಿಮಿಷ ಬೀಟ್ ಮಾಡಬೇಕು. ಇಷ್ಟಾದಮೇಲೆ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಮಾಮೂಲಿ ಮನೇಲಿ ಶುಗರ್ನೇ ಪೌಡ್ರ್ ಮಾಡಿರೋದು ಅಂಥದ್ದು ಅಷ್ಟೇ. ಪುಡಿ, ಸಕ್ಕರೆ ಮತ್ತು ಬೆಣ್ಣೆನ ಎರಡೂ ಕಂಬೈನ್ ಮಾಡ್ತಾಯಿದ್ದೀನಿ. ಅದು ಹೇಗೆ ಅಂದರೆ ಅದು ಫ್ಲಫಿಯಾಗಿ ಬರಬೇಕು ನೋಡಿ. ಹೀಗೆ ನಾನಿಲ್ಲಿ ಮೊಟ್ಟೆ ಯೂಸ್ ಮಾಡ್ತಿಲ್ಲ, ಅದಕ್ಕೋಸ್ಕರ ಕಂಡೆನ್ಸ್ ಮಿಲ್ಕ್ ಹಾಕ್ತಿದ್ದೀನಿ. ಮೊಟ್ಟೆ ಯೂಸ್ ಮಾಡೋರಾದರೆ ಇನ್ನೊಂದು 1/2 ಕಪ್ ಶುಗರ್ ಜಾಸ್ತಿ ಹಾಕೋಬೇಕು, ಮತ್ತು 2 ಮೊಟ್ಟೆ ತೊಗೋಬೋದು ಕಂಡೆನ್ಸ್ ಮಿಲ್ಕ್ ಬದಲಾಗಿ. ಈಗ ಕಂಡೆನ್ಸ್ ಮಿಲ್ಕು ಮತ್ತು ಶುಗರು ಬೆಣ್ಣೆ ಮೂರನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಿಷ್ಟು ರೆಡಿ ಆದಮೇಲೆ ಮೈದಾ 2 ಕಪ್ ಮೈದಾ. ಇಲ್ಲಿ 1 ಕಪ್ ಮೈದಾಗಾದರೆ 2 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ಯೂಸ್ ಮಾಡಬೇಕಾಗತ್ತೆ. ನಾನಿಲ್ಲಿ 2 ಕಪ್ ಮೈದಾಗಿ 4 ಟೇಬಲ್ ಸ್ಪೂನ್ಸ್ ತೊಗೊಂಡಿದ್ದೀನಿ ಕಾರ್ನ್ಫ್ಲೋರು. ಈಗ ಎಲ್ಲದನ್ನು ಸೇರಿಸಿ ಇದು ಒಂದು ಡೌ ಫಾರ್ಮ್, ಅಂದರೆ ಒಂದು ಚಪಾತಿ ಹಿಟ್ಟು ಆ ಥರ ಬರಬೇಕಿದು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ರೆಡಿ ಇದೆ ಈಗ. ಮತ್ತು ನನ್ನಲ್ಲಿ ಕೈಗೆ ಗ್ರೀಸ್ ಮಾಡಿಬಿಟ್ಟು ತೊಗೊತಾ ಇದ್ದೀನಿ. ಬಾದಾಮಿ ಹುರಿದು ಮತ್ತು ತಣ್ಣಗಾಗಿದೆ ಅದು, ಆ ಬಾದಾಮಿನ ಹೀಗೆ ಇದರಲ್ಲಿ ಇಟ್ಟು ಕುಕ್ಕೀಸ್ನ ರೆಡಿ ಮಾಡಬೇಕು. ಹೀಗೆ ಇದಂತೂ ತುಂಬ ಟೇಸ್ಟಿಯಾಗಿರುತ್ತೆ, ನಿಮ್ಮ ಮನೇಲಿ ನಿಜವಾಗ್ಲೂ ಟ್ರೈ ಮಾಡಬೇಕು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತಿದು ನೋಡಿ. ನಾನು ಎಲ್ಲದನ್ನು ಹೀಗೆ ರೆಡಿ ಮಾಡಿ ಫುಲ್ ರೆಡಿಯಾಗಿದೆ. ಈಗ ಇದನ್ನು 1 ಓವನಲ್ಲಿ ಇಡ್ತೀನಿ, ಮತ್ತು ಇನ್ನೊಂದು ಸ್ಟೌ ಮೇಲೇ ಮಾಡ್ತಿದ್ದೀನಿ ನೋಡಿ. ಹೀಗೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಪಾತ್ರೆನ ಬಿಸಿ ಮಾಡಿದ್ದೀನಿ. ಮೊದಲೇ ಇದನ್ನು ಬಿಸಿ ಮಾಡಿಬಿಟ್ಟು ಆಮೇಲೆ ನಾವು ಕುಕ್ಕೀಸ್ನ ಒಳಗಡೆ ಇಡಬೇಕು. ಓವನಲ್ಲಿ ಇಟ್ಟರು ಅಷ್ಟೇ, ಮೊದಲೇ ಪ್ರೀ ಹೀಟ್ ಮಾಡಿ ಆಮೇಲೆ ಮೈಕ್ರೋವೇವ್ ಮಾಡಬೇಕಾಗತ್ತೆ. ಮೈಕ್ರೋವೇವ್ ಆದರೆ 35 ಮಿನಿಟ್ಸ್ ಸಾಕಾಗತ್ತೆ, ಬಟ್ ಸ್ಟೌ ಮೇಲಾದರೆ ಅಟ್ಲೀಸ್ಟ್ 45 to 50 ಮಿನಿಟ್ಸ್ ಬೇಕಾಗತ್ತೆ ಆಗೋದಕ್ಕೆ. ಮತ್ತು ಲೋ ಫ್ಲೇಮಲ್ಲಿ ಮಾಡಬೇಕಿದೆ. ಲೋ ಫ್ಲೇಮಲ್ಲಿ ಇಟ್ಟೆ ಇದನ್ನು 45 ಮಿನಿಟ್ಸು ಲೋ ಫ್ಲೇಮಲ್ಲೇ ಇಡಬೇಕು. ಎರಡು ಸೇಮ್ ಒಂದೇ ಥರನೇ ಬರುತ್ತೆ ನೋಡಿ, ಕುಕ್ಕೀಸ್ ಹೇಗೆ ಉಬ್ತಾ ಇದೆ ಅದು ನೋಡಿ. ಆಗಿದೆ, ಇದನ್ನು ಆರಕ್ಕೆ ಬಿಡಬೇಕು ಮೊದಲಿಗೆ. ತಣ್ಣಗಾಗಬೇಕು ಅದು, ಕಂಪ್ಲೀಟಾಗಿ ಕೂಲ್ ಆಗಬೇಕು. ನೋಡ್ಬೋದಲ್ಲ ಕುಕ್ಕೀಸ್ ಹೇಗೆ ರೆಡಿಯಾಗಿದೆ ಅಂತ. ಅದಾದಮೇಲೆ ನಾನಿಲ್ಲಿ ಪೇಪರ್ ಕಪ್ಸ್ ತೊಗೊಂಡಿದ್ದೀನಿ, ಅದನ್ನು ಸ್ವಲ್ಪ ನೋಡಿ ಹೀಗೆ ಮಾಡಿ ಇಡ್ತಾ ಇದ್ದೀನಿ. ಎಲ್ಲದನ್ನು ಸ್ಟ್ರೆಚ್ ಮಾಡಿ ಇಡ್ತಾ ಇದ್ದೀನಿ. ಅದಾದಮೇಲೆ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಬಿಸಿನೀರು ಇಟ್ಟಿದ್ದೀನಿ ಡಬಲ್ ಬಾಯ್ಲರ್ಗೆ. ನೀರು ಇಟ್ಬಿಟ್ಟು ಚಾಕ್ಲೇಟ್ನ ಮೆಲ್ಟ್ ಮಾಡ್ತಿದ್ದೀನಿ. ಓವನಲ್ಲಾದರೆ ಇನ್ನೂ ಈಸಿಯಾಗಿ ಮಾಡ್ಕೋಬೋದು, ಒಂದು 10 ಸೆಕೆಂಡು ಒಂದು 3 ಸಲ ಇಟ್ಟರೆ ಮೆಲ್ಟ್ ಆಗುತ್ತೆ. ಮತ್ತು ಕುಕ್ಕೀಸ್ನ ರೆಡಿ ಮಾಡಿದ್ವಲ್ಲ ಅದನ್ನು ಚಾಕ್ಲೇಟಲ್ಲಿ ಅದ್ಬಿಟ್ಟು ಹೀಗೆ ಪೇಪರ್ ಕಪ್ಪಲ್ಲಿ ನೋಡಿ ಹೀಗೆ. ನೀವು ಬೇಕಿದ್ರೆ ವೈಟ್ ಚಾಕ್ಲೇಟಲ್ಲೂ ಮಾಡ್ಬೋದು. ಒಂದೊಂದನ್ನು ಹೀಗೆ ಮಾಡಿಡ್ತಾ ಇದ್ದೀನಿ. ತುಂಬ ಯೂನಿಕಾಗಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು. ಇಷ್ಟು ರೆಡಿ ಆದಮೇಲೆ ನಿಮ್ಗೆ ಇದ್ರ ಮೇಲೆ ಹೇಗೆ ಬೇಕಾದರೂ ಡೆಕೋರೇಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಸ್ಪ್ರಿಂಕಲ್ ಚಾಕ್ಲೇಟ್ ರೈಸ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲ ಬಾಲ್ಸ್ ಬೇಕಿದ್ರೆ ಬಾಲ್ಸ್ ಹಾಕ್ಕೊಳ್ಳಿ. ನೋಡಿ, ನಾನು ಒಂದಷ್ಟಕ್ಕೆ ಬರೀ ಸ್ಪ್ರಿಂಕಲ್ಸ್ ಮಾಡಿದ್ದೀನಿ, ಮತ್ತು ಇನ್ನೊಂದು ಸ್ವಲ್ಪ ಅದಕ್ಕೆ ವೈಟ್ ಚಾಕ್ಲೇಟ್ನ ಮೆಲ್ಟ್ ಮಾಡಿಬಿಟ್ಟು ಕೋನ್ಗೆ ಹಾಕಿ ಹೀಗೆ ಹಾಕ್ತಿದ್ದೀನಿ ಮೇಲ್ಗಡೆ ಡೆಕೋರೇಟ್ ಮಾಡೋಕ್ಕೆ ನೋಡಿ. ವೈಟ್ ಚಾಕ್ಲೇಟಿಂದ ಮಾಡ್ತಾಯಿದ್ದೀನಿ ಇದು. ಇದಾದಮೇಲೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಟರೆ, ಅಂದರೆ ಡ್ರೈ ಆಗಕ್ಕೆ ಬಿಟ್ಟರೆ ರೆಡಿ ಆಲ್ಮಂಡ್ ಕುಕ್ಕೀಸ್. ಫ್ರೆಂಡ್ಸ್, ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.